ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲ ಸ್ವಾಗತ ಆರಂಭಿ ಎಕ್ಸಾಮ್ ಪ್ರಿಪ್ರೇಷನ್ ಸೊ ಪ್ರತಿದಿನದ ಕ್ವಿಜ್ ಸರಣಿ ಭಾಗ ಮೂರು ನಿಮಗೆಲ್ಲ ಸುಸ್ವಾಗತ ಇವತ್ತಿನ ಪ್ರಶ್ನೋತ್ತರಗಳನ್ನು ನಾವು ಶುರು ಮಾಡೋಣ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಸಂಖ್ಯೆ ಪ್ರಶ್ನಾರ್ಥಕ ಚಿಹ್ನೆ ಏನಿದೆ ಆ ಒಂದು ಚಿಹ್ನೆಯಲ್ಲಿ ಏನು ಬರಬೇಕು ಅಂತ ಪ್ರಶ್ನೆ ಇಪ್ಪತ್ತೆಂಟು ಡಿವೈಡೆಡ್ ಬೈ ಬ್ರ್ಯಾಕೆಟಲ್ಲಿ ಹನ್ನೊಂದು ಮೈನಸ್ ನಾಲ್ಕು ನಂತ್ ಪ್ಲಸ್ 384 ಡಿವಿಷನ್ ಮತ್ತೆ ಬ್ರಾಕೆಟ್ ಓಪನ್ ಆಗುತ್ತೆ 15 ಪ್ಲಸ್ 16 ಡಿವೈಡೆಡ್ ಬೈ 4 ಪ್ಲಸ್ 4 ಬ್ರಾಕೆಟ್ ಕ್ಲೋಸ್ ಇಷ್ಟು ಸಂಖ್ಯೆಗಳ ಒಂದು ಇದನ್ನು ಮಾಡಿದ್ರೆ ಸಮೀಕರಣವನ್ನು ಮಾಡಿದ್ಮೇಲೆ ಅಂತಿಮವಾದ ಉತ್ತರ ಏನು ಬರುತ್ತೆ ಅಂತ ನೀವು ಉತ್ತರವನ್ನು ತಿಳಿಸ್ಬೇಕಾಗತ್ತೆ. ನಾಲ್ಕು ಆಯ್ಕೆಗಳು ಈ ರೀತಿ ಕೊಡಲಾಗಿದೆ. ಸೊ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬಾರ್ಡ್ ಮಾಸ್ ರೂಲ್ ಅನ್ನು ಅಪ್ಲೈ ಮಾಡಿ. ಬಾರ್ಡ್ ಮಾಸ್ ಅಂದ್ರೆ ನಿಮಗೆಲ್ಲ ಗೊತ್ತಿರೋಂಗೆ ಮೊದಲು ಬ್ರ್ಯಾಕೆಟ್ಗಳೇನಿದೆ ಅದನ್ನು ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ ಬಾರ್ಡ್ ಮಾಸ್ ರೂಲ್ನ ಅಪ್ಲೈ ಮಾಡಿದ್ರೆ. ನೆಕ್ಸ್ಟು ಬ್ರ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಡಿವಿಷನ್ಸು ಅಂದರೆ ಭಾಗಾಕಾರ, ಆಮೇಲೆ ಮಲ್ಟಿಪ್ಲಿಕೇಶನ್, ಗುಣಾಕಾರ, ಅಡಿಷನ್, ಸಂಕಲನ, ಕೊನೆಗೆ ಸಬ್ಸ್ಟ್ರಾಕ್ಷನ್, ವ್ಯವಕಲನ ಇಷ್ಟು ಪ್ರೊಸೆಸ್ನ ಫಾಲೋ ಮಾಡಿದ್ರೆ ಉತ್ತರವನ್ನು ನೀವು ಕೊಡ್ಬೋದಾಗಿರ್ತದೆ. ಮೊದಲನೇದಾಗಿ ಇಲ್ಲೊಂದು ಬ್ರ್ಯಾಕೆಟ್ ಇದೆ ಮತ್ತು ಇಲ್ಲೊಂದು ಬ್ರ್ಯಾಕೆಟ್ ಇದೆ. ಎರಡು ಬ್ರ್ಯಾಕೆಟ್ಗಳನ್ನು ಓಪನ್ ಮಾಡಿ ಅಲ್ಲಿರುವಂತಹ ಸಮೀಕರಣವನ್ನು ಸರಿಪಡಿಸ್ಕೊಳ್ಳಿ. ಈ ಬ್ರ್ಯಾಕೆಟನ್ನು ಓಪನ್ ಮಾಡಿದ್ರೆ 11-4 ಆಗುತ್ತೆ, 11-4 7 ಬರುತ್ತೆ. ಸೊ ಆ 7 ನಾನು ಇಡೀ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೋಬೋದು ಅದನ್ನು. ಸೊ ಇಲ್ಲಿ ನೀವು ಗಮನಿಸ್ಬೋದು 28/7 7 ಹೆಂಗೆ ಬಂತು, 11-4 ಹೋದರೆ 7 ಬರ್ತದೆ. ಅದೇ ರೀತಿ ಈ ಬ್ರ್ಯಾಕೆಟ್ ಓಪನ್ ಮಾಡಿದಾಗ 15 + 16 / 4 ಪ್ಲಸ್ 4 ಇದೆ. ಬಾರ್ಡ್ ಮಾಸ್ ರೂಲ್ ಪ್ರಕಾರ ಬ್ರ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಸಮೀಕರಣವನ್ನು ನಾವು ನೋಡಿದ್ರೆ ಮೊದಲು ಡಿವಿಷನ್ ಮಾಡಬೇಕು. ಹಾಗಾಗಿ 4 × 4 = 4 ಆಗುತ್ತೆ, 4×4 = 16. ಇವಾಗೆಲ್ಲ ಸಂಕಲನ ಇದೆ, 15 + 4 + 4 ಇದೆ, 15 + 4 = 9, 19 + 4 = 23, 384/23 ಆಯಿತು. ಉಳ್ಕೊಂಡಿರೋದೆಷ್ಟು 28/7 384/23. 28/7 ಅಂದರೆ 28 ಅಂದರೆ 28/4 ಕ್ಲಿಯರ್ ಆಗಿ 4 ಸಲ ಭಾಗ ಆಗುತ್ತೆ. ಈಗ ಉಳ್ಕೊಂಡಿರೋದು 4 ಪ್ಲಸ್ ಬ್ರ್ಯಾಕೆಟಲ್ಲಿ 384/23. ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಅಡಿಷನ್ ಮಾಡಬೇಕಾಗತ್ತೆ. ಅಡಿಷನ್ಗೆ ನೀವು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 4×23 ಮಾಡಿದ್ರೆ 92 ಬರ್ತದೆ. 92 + 384/23 ಆಗುತ್ತೆ. 92 + 384 ಮಾಡಿದ್ರೆ 426 ಬರುತ್ತೆ, ಡಿವೈಡ್ ಬೈ 23. ತುಂಬ ಸಿಂಪ್ಲಿಫೈಡ್ ಫಾರ್ಮ್ಯಾಟಲ್ಲಿ ನಿಮಗೆ ಉತ್ತರಗಳನ್ನ ಕೊಟ್ಟಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಡೈರೆಕ್ಟ್ ಆಗಿ ಆಪ್ಷನ್ಗಳಲ್ಲಿ ಆಯ್ಕೆಗಳನ್ನು ಆಯ್ಕೆ ಮಾಡ್ಕೋಬೋದು. 476/23. ವಿಶ್ವ ರೆಡ್ ಕ್ರಾಸ್ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ? 8 ಮೇ, 9 ಮೇ, 7 ಮೇ, 5 ಮೇ. ವಿಶ್ವ ರೆಡ್ ಕ್ರಾಸ್ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ? ಸರಿಯಾದ ಉತ್ತರ, ಪ್ರತಿ ವರ್ಷ 8 ಮೇ ಎಂದು ಆಚರಣೆ ಮಾಡ್ತೀವಿ. ವಿಶ್ವ ರೆಡ್ ಕ್ರಾಸ್ ದಿನವನ್ನು ವಿಶ್ವ ರೆಡ್ ಕ್ರಾಸ್ ಅಥವಾ ರೆಡ್ ಕ್ರೆಸೆಂಟ್ ಡೇ, ರೆಡ್ ಕ್ರೆಸೆಂಟ್ ದಿನ ಅಂತ ನಾವು ಕರಿತೀವಿ. ಪ್ರತಿ ವರ್ಷ 8ನೇ ತಾರೀಕು ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಈ ದಿನ ಹಿನ್ನೆಲೆಯನ್ನು ನೋಡೋದಾದ್ರೆ 1863 ಇಸ್ವಿಯಲ್ಲಿ ಜಿನೆವಾದಲ್ಲಿ, ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ಸ್ಥಾಪನೆ ಮಾಡಿದಂತಹ ಸ್ವಿಸ್ ಉದ್ಯಮಿ ಹೆನ್ರಿ ಡುನಾತ್ ಅವರ ಜನ್ಮದಿನ ಆಗಿರ್ತದೆ 8 ಮೇ ಪ್ರತಿ ವರ್ಷ. ಆ ಕಾರಣಕ್ಕೆ ಅವರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಈ ಆಚರಣೆಯನ್ನು ಮಾಡ್ತಾರೆ. ಇವರ ಜನ್ಮದಿನ 1828 May 8. ಸೊ ಇವರು ಈ ಒಂದು ಕ್ಷೇತ್ರಕ್ಕೆ ಮಾಡಿದಂಥ ಸಾಧನೆಯನ್ನು ಪರಿಗಣಿಸಿ ಈ ದಿನ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತೀವಿ. ಶಾಂತಿ ನೋಬೆಲ್ ಪುರಸ್ಕಾರವು ಕೂಡ ಈ ಒಂದು ಹೆನ್ರಿ ಡುನಾಂತ್ ಅವರಿಗೆ ಸಿಕ್ಕಿರ್ತದೆ, ಈ ಒಂದು ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಗಾಗಿ. ನೀರಜ್ ಚೋಪ್ರಾ ಅವರು ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ನೀರಜ್ ಚೋಪ್ರಾ ಈ ಕೆಳಗಿನ ಯಾವ ಆಟದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಇರತಕ್ಕಂಥ 4 ಆಪ್ಷನ್ಗಳನ್ನು ನೋಡ್ಕೋಬಹುದು, ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ. ಸರಿಯಾದ ಉತ್ತರ ಜಾವೆಲಿನ್ ಥ್ರೋ. ನೀರಜ್ ಚೋಪ್ರಾ ನೋಡಿ, ಅಥ್ಲೆಟಿಕ್ಸ್ ಏನಿರ್ತಾರೆ, ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡೋರು, ಅವ್ರ ಬಗ್ಗೆ ಆರ್ಆರ್ಬಿಯಲ್ಲಿ ಜಾಸ್ತಿ ಪ್ರಶ್ನೆಗಳು ಕೇಳ್ತಾರೆ. ಇತಿಹಾಸದಲ್ಲಿ ನಡೆದೋಗಿರ್ತಕ್ಕಂಥವು ಇರ್ಬೋದು ಅಥವಾ ಪ್ರೆಸೆಂಟ್ಲಿ ಕರೆಂಟ್ ಅಫೇರ್ಸ್ನ ವಿಭಾಗದಲ್ಲಿ ಬಂದರೆ 2016, 2018 ಈ ಥರ ವಿಭಾಗದಲ್ಲಿ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಕ್ರೀಡೆಗಳೇನು ನಡೀತವೆ ಆ ಒಂದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಫೇಮಸ್ ಪರ್ಸನಾಲಿಟಿಗಳು ಏನಿರ್ತಾರೆ ಅಥ್ಲೆಟಿಕ್ಸಲ್ಲಿ, ಅವ್ರ ಬಗ್ಗೆ ನೀವು ತಿಳ್ಕೋಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾದಂಥವ್ರು ನೀರಜ್ ಚೋಪ್ರಾ, ಭಾರತೀಯ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೆಟ್ ಆಗಿರ್ತಾರೆ. ಇವರು ಜಾವೆಲಿನ್ ಥ್ರೋ ಆಟದೊಂದಿಗೆ ಸಂಬಂಧವನ್ನು ಹೊಂದಿರ್ತಾರೆ. 2018 ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಭಾರತವನ್ನು ಪ್ರತಿನಿಧಿಸಿ ಇವರು ಗೆದ್ದಿರ್ತಾರೆ. ಅದೇ 2018 ಏಷ್ಯನ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜಧಾರಕರಾಗಿ ಇವರು ಇರ್ತಾರೆ.
ನೆಕ್ಸ್ಟ್ 2018 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದುಕೊಟ್ಟಿರ್ತಾರೆ. 2018 ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನ, 2018 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕೂಡ ಚಿನ್ನವನ್ನು ಗೆದ್ದಿದ್ದಾರೆ. ಜೊತೆಗೆ ಮುಂಬರುವ ಟೋಕಿಯೋ ಒಲಿಂಪಿಕ್ಸ್ ಏನಿದೆ ಅಲ್ಲಿಗೆ ಭಾರತವನ್ನು ಪ್ರತಿನಿಧಿಸುವಂತ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ನೀರಜ್ ಚೋಪ್ರಾ ವೆರಿ ಇಂಪಾರ್ಟೆಂಟ್. ಭಾರತೀಯ ಕಾದಂಬರಿಯಾದಂಥ ದೇವದಾಸ್ ಅನ್ನು ಯಾರು ಬರೆದಿದ್ದಾರೆ ಅಥವಾ ದೇವದಾಸ್ ಇವರಿಂದ ಬರೆಯಲ್ಪಟ್ಟಿದೆ? ಟ್ಯಾಗೋರ್, ಬಂಕಿಮಚಂದ್ರ ಚಟರ್ಜಿ, ಮಿರ್ಜಾ ಗಾಲಿಬ್, ಶರತ್ ಚಂದ್ರ ಚಟ್ಟೋಪಾಧ್ಯಾಯ. ಸೊ ಅತ್ಯಂತ ಫೇಮಸ್ ಆದಂಥ ಕಾದಂಬರಿ ದೇವದಾಸ್, ಇದನ್ನು ಯಾರು ಬರೆದಿದ್ದಾರೆ? ಸರಿಯಾದ ಉತ್ತರ ಶರತ್ ಚಂದ್ರ ಚಟ್ಟೋಪಾಧ್ಯಾಯ ಅವರು. ಶರತ್ ಚಂದ್ರ ಚಟ್ಟೋಪಾಧ್ಯಾಯ ಅವರ ಕಾಲಮಾನ 1876 1938. ಅವರು 1901 ತಮ್ಮ 17ನೇ ವಯಸ್ಸಿನಲ್ಲಿ ಈ ದೇವದಾಸ್ ಅನ್ನೋ ಕಾದಂಬರಿಯನ್ನು ಬರೀತಾರೆ. ಓಕೆ, ಇವರಿಗೆ ನೈರ್ಹಾ ಅನ್ನೋ ಅಡ್ರೆಸ್ ಇರ್ತದೆ. ಅನಿಲಾದೇವಿ ಅಂತ ಕೂಡ ಇವರನ್ನ ಕರೀತಾರೆ. ಶರತ್ ಚಂದ್ರ ಚಟ್ಟೋಪಾಧ್ಯಾಯ ಅವರಿಂದ ರಚಿತವಾದಂತಹ ಕಾದಂಬರಿ ದೇವದಾಸ್. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆನೂ ಕೂಡ ಆರೋಗ್ಯ ಪರೀಕ್ಷೆಯಲ್ಲಿ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅವರ ಪ್ರಮುಖವಾದಂತಹ ಒಂದೇನಿದೆ ಗೀತಾಂಜಲಿ, ಇದ್ರ ಬಗ್ಗೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದನ್ನ ಹೊರತುಪಡಿಸಿ ದ ಓಮ್ ಅಂಡ್ ದ ವರ್ಲ್ಡ್ ಅನ್ನೋ ಒಂದು ಗ್ರಂಥ, ಗೋರಾ, ಚೋಕರ್ ಬಾಲಿ, ಕಬೂಲಿವಾಲಾ, ಅಂಚೆ ಕಚೇರಿ, ಗೀತಾ ಬಿಟನ್, ಇವೆಲ್ಲ ಇವರ ಪ್ರಮುಖವಾದ ಕೃತಿಗಳು. ಇನ್ನು ಬಂಕಿಮಚಂದ್ರ ಚಟರ್ಜಿ ಅವ್ರಿಗೆ ಬಂದರೆ ಆನಂದ ಗಣಿತ, ದುಗ್ನೇಶ ನಂದಿನಿ, ಕಪಲ್ಮಂಡಲ, ದೇವಿ ಚೌಧುರಾಣಿ, ವಂದೇ ಮಾತರಂ, ಮೃಣಲಿನಿ. ಅದರಲ್ಲಿ ವಂದೇ ಮಾತರಂ ಬಗ್ಗೆ ಭಾಳಷ್ಟು ಸಲ ಇವ್ರ ಬಗ್ಗೆ ಪ್ರಶ್ನೆ ಬಂದಿರುತ್ತದೆ. ಓಕೆನಾ, ಬಂಕಿಮಚಂದ್ರ ಚಟರ್ಜಿ. ಇನ್ನು ಮಿರ್ಜಾ ಗಾಲಿಬ್, ದಿವಾನ್ ಎ ಗಾಲಿಬ್, ಅಫಾದತ್ ಎ ಗಾಲಿಬ್, ಅಕೋರ್ ಎ ಮಣಿ, ಡಾಗ್ ಎ ದೋಡಾರ್, ದಸ್ತಾಂಬು, ಇವೆಲ್ಲ ಮಿರ್ಜಾ ಗಾಲಿಬ್ ಅವರ ಪ್ರಮುಖವಾದಂಥ ಕೃತಿಗಳಾಗಿರ್ತವೆ. ಇಲ್ಲಿ ಗಮನಿಸಬೇಕಾಗಿರೋ ಮತ್ತೊಂದು ವಿಷಯ, ರವೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ರಾಷ್ಟ್ರಗೀತೆಯಾದಂಥ ಜನಗಣಮನವನ್ನು ಬರೆದಂಥವರು ರವೀಂದ್ರನಾಥ್ ಟ್ಯಾಗೋರ್. ಈ ಒಂದು ರಾಷ್ಟ್ರಗೀತೆಯನ್ನು ವಂದೇ ಮಾತರಂ ಗ್ರಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ವಂದೇ ಮಾತರಂನ ಬರೆದಂಥವರು ಬಂಕಿಮಚಂದ್ರ ಚಟರ್ಜಿ, ಮೇಲೆ ಏನು ಹೇಳಿದ್ದೀನಿ ನಿಮಗೆ. ಸೊ 1882 ಬಂಗಾಳಿ ಕಾದಂಬರಿ ಆನಂದ ಮಠದಲ್ಲಿ ರಾಷ್ಟ್ರೀಯ ಹಾಡನ್ನೇ ತೆಗೆದುಕೊಳ್ಳಲಾಗಿರ್ತದೆ. ಓಕೆನಾ, ಇಷ್ಟು ಗೊತ್ತಿಲ್ಲ. ಸೊ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಮತ್ತೊಂದು ಪ್ರಶ್ನೆ ಸಿಂಪ್ಲಿಫೈ ಮಾಡ್ಬೋದು. ಇಫ್ ಎಕ್ಸ್ ಪರ್ಸೆಂಟೇಜ್ ಆಫ್ ಎಕ್ಸ್ ಇಸ್ 49, ದೆನ್ ಎಕ್ಸ್, ಎಕ್ಸ್ ಪ್ರತಿಶತ ಎಕ್ಸ್ ಆದರೆ, ಎಕ್ಸ್ ಪರ್ಸೆಂಟೇಜ್ ಆಫ್ ಎಕ್ಸ್ 49 ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 70, ಆಪ್ಷನ್ 2, 70 ಸರಿಯಾದಂಥ ಉತ್ತರ ಆಗಿರ್ತದೆ. ಯಾವ ರೀತಿ ಅಂತ ನೋಡೋಣ ಇವಾಗ. ಎಕ್ಸ್ ಪರ್ಸೆಂಟೇಜ್ ಆಫ್ ಎಕ್ಸ್ 49 ನೋಡಿ, ಎಕ್ಸ್ ಪರ್ಸೆಂಟೇಜ್ ಆಫ್ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಅಂತ ಅರ್ಥ ಕೊಡುತ್ತೆ ಅದು. ಎಕ್ಸ್ ಪರ್ಸೆಂಟೇಜ್ ಅಂದ್ರೇನು, ಎಕ್ಸ್ ಡಿವೈಡ್ ಬೈ 100 ಅಂತ ಆಗುತ್ತೆ. ಎಕ್ಸ್ ಪರ್ಸೆಂಟೇಜ್ ಅಂದ್ರೆ ಎಕ್ಸ್ ಇಂಟು 100, ಆಫ್ ಅಂದ್ರೆ ಇಂಟು ಮತ್ತೆ ಎಕ್ಸ್. ಸೊ ಎಕ್ಸ್ ಇಂಟು ಎಕ್ಸ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಆಯ್ತು. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 100 ಇಸ್ ಈಕ್ವಲ್ ಟು 49. ಸೊ ಎಕ್ಸ್ ಸ್ಕ್ವೇರ್ ಮಾತ್ರ ಉಳ್ಕೊಂಡ್ರೆ 100ನ 49 ಜೊತೆ ಮಲ್ಟಿಪ್ಲೈ ಮಾಡಿ 4900 ಆಗುತ್ತೆ. ನಮ್ಗೆ ಎಕ್ಸ್ ಮಾತ್ರ ಬೇಕು ಅಂದ್ರೆ ಸ್ಕ್ವೇರ್ ರೂಟ್ 4900 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 49 ನಿಮಗೆಲ್ಲ ಗೊತ್ತಿರೋಂಗೆ 7, ಹಾಗೆ ಸ್ಕ್ವೇರ್ ರೂಟ್ ಆಫ್ 4970 ಸೊ ನಿಜವಾದ ಬೆಲೆ 70. ಎಕ್ಸ್ ಸ್ಕ್ವೇರ್ ಆಫ್ ಎಕ್ಸ್ 49 ಎಕ್ಸ್ನ ಬೆಲೆ 70. ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸ್ತಕ್ಕಂಥ ಭಾರತೀಯ ರಾಜ್ಯ ಯಾವುದು? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಇವುಗಳಲ್ಲಿ ಯಾವುದೂ ಅಲ್ಲ. ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಭಾರತೀಯ ರಾಜ್ಯ ಮಧ್ಯಪ್ರದೇಶ. ಒಟ್ಟು ಉತ್ಪಾದನೆಯಲ್ಲಿ, ನಮ್ಮ ದೇಶದಲ್ಲಿ ಒಟ್ಟು ಉತ್ಪಾದನೆಯಲ್ಲಿ 24.7% ಅಷ್ಟು ದ್ವಿದಳ ಧಾನ್ಯವನ್ನು ಮಧ್ಯಪ್ರದೇಶ ನಮ್ಮ ಭಾರತದ ಪ್ರಮುಖ ರಾಜ್ಯವಾಗಿ, ದ್ವಿದಳ ಧಾನ್ಯ ಉತ್ಪಾದನೆ ಮಾಡುವ ಪ್ರಮುಖ ರಾಜ್ಯವಾಗಿ ಹೊರಹೊಮ್ಮುತ್ತೆ. ಅತಿ ಹೆಚ್ಚು ದ್ವಿದಳ ಧಾನ್ಯವನ್ನು ದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಭಾರತವು ಅತಿ ದೊಡ್ಡ ಉತ್ಪಾದಕ, ಗ್ರಾಹಕ ಮತ್ತು ವಿಶ್ವ ದ್ವಿದಳ ಆಹಾರಗಳ ಆಮದುದಾರ ದೇಶವಾಗಿರ್ತದೆ. ಒಟ್ಟು ಉತ್ಪಾದಕರಲ್ಲಿ ಒಟ್ಟು ಉತ್ಪಾದನೆಯ 75% ಅನ್ನು ಭಾರತ ಮಾಡುತ್ತೆ. ಗ್ರಾಹಕರ ಬಳಕೆಯಲ್ಲಿ 27% ವಿಶ್ವದಲ್ಲೇ ಬಳಕೆ ಮಾಡ್ತಾರೆ ದ್ವಿದಳ ಧಾನ್ಯವನ್ನು. ಮತ್ತು ವಿಶ್ವ ದ್ವಿದಳ ಧಾನ್ಯಗಳ ಆಮದು ಮಾಡ್ಕೊಳ್ಳೋದಾದರೆ, ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳೋದಾದರೆ ಅದರಲ್ಲೂ ಕೂಡ ಭಾರತ 14% ಇದೆ. ಇದನ್ನು ನೀವು ಗಮನಿಸ್ಕೋಬೇಕು. ಮಧ್ಯಪ್ರದೇಶ ಇಡೀ ಜಗತ್ತು ನಮ್ಮ ಭಾರತದಲ್ಲಿ 24.7% ಮೊದಲನೇ ಸ್ಥಾನದಲ್ಲಿದ್ದರೆ, ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಬರುತ್ತೆ 15%, ಮತ್ತು ಮೂರನೇ ಸ್ಥಾನದಲ್ಲಿ ರಾಜಸ್ಥಾನ 12.4%. ಸೊ ಇದಿಷ್ಟು ಪ್ರಮುಖವಾದಂಥ ವಿಷಯಗಳು ಇದಕ್ಕೆ ಸಂಬಂಧಪಟ್ಟಂಗೆ. ಮುಂದಿನ ಪ್ರಶ್ನೆ, ಎರಡು ಸಂಖ್ಯೆಗಳ ಅನುಪಾತ 2:5 ಆಗಿದೆ. ಆ ಎರಡು ಸಂಖ್ಯೆಗಳಿಗೆ 16 ಅನ್ನೋ ಸಂಖ್ಯೆಯನ್ನು ಕೊಡಿದ್ರೆ ಅವುಗಳ ಅನುಪಾತ 1:2 ಆಗುತ್ತೆ. ಹಾಗಾದರೆ ಆ ಸಂಖ್ಯೆಗಳು ಯಾವುದು?
ನೋಡಿ ಎರಡು ಸಂಖ್ಯೆಗಳ ಅನುಪಾತ ಏನಿದೆ ಅದು ಎರಡು ಇಷ್ಟು ಐದಿದೆ ಆಯ್ತಾ, ಆ ಎರಡು ಸಂಖ್ಯೆಗಳಿಗೆ 16 ಕೊಡ್ತಾರೆ, ಅದಾದ್ಮೇಲೆ ಅನುಪಾತ ಹೇಗೆ ಚೇಂಜ್ ಆಗುತ್ತೆ ಎರಡು ಸಂಖ್ಯೆಗಳನ್ನ ಕಂಡುಹಿಡಿಬೇಕು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎರಡು ಸಂಖ್ಯೆಗಳನ್ನ ಕೊಟ್ಟಿಲ್ಲ, ಅದರ ಅನುಪಾತವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಎರಡು ಸಂಖ್ಯೆಗಳನ್ನ 2x ಮತ್ತು 5x ಅಂತ ಅನ್ಕೋತೀನಿ ನಾನು, ಸರಿನಾ? 2x ಮತ್ತು 5x. ಮೊದಲನೇದಾಗಿ ಉತ್ತರ ನೋಡ್ಕೊಬಿಡೋಣ. 32 ಮತ್ತು 80 ಬರಬೇಕು. 2x ಮತ್ತು 5x, ಮೊದಲನೇ ಸಂಖ್ಯೆ 2x ಆಗುತ್ತೆ, ನಂತರದ ಸಂಖ್ಯೆ 5x ಆಗುತ್ತೆ. ಯಾಕಂದ್ರೆ ಅದು ಅನುಪಾತ ಕೊಟ್ಟಿದ್ದಾರೆ, ಸಂಖ್ಯೆಗಳು ಕೊಟ್ಟಿಲ್ಲ, ಗೊತ್ತಿಲ್ಲದಿರೋ ಫ್ಯಾಕ್ಟರ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಈಗ ಅವ್ರು ಏನ್ ಹೇಳ್ತಿದ್ದಾರೆ, ಎರಡು ಸಂಖ್ಯೆಗಳಿಗೆ 16 ಕೂಡಿ ಅದರ ಅನುಪಾತ 1:2 ಆಗುತ್ತೆ ಅಂತ ಹೇಳ್ತಿದ್ದಾರೆ. 1:2 ಅಂದ್ರೆ 1/2 ಅಂತ ಅರ್ಥ. ಓಕೆನಾ? ಸೊ 2x 16 ಕೊಡ್ಕೊಳ್ಳಿ, ಅದೇ ರೀತಿ 5x 16 ಕೊಡ್ಕೊಳ್ಳಿ. ಇದರ ಬೆಲೆ 1/2 ಆಗುತ್ತೆ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, 2×2=4x ಬರ್ತದೆ, ಪ್ಲಸ್ 16×2=32 ಬರ್ತದೆ. ಇದು 5x ಆಗುತ್ತೆ ಪ್ಲಸ್ 16. ಇದನ್ನ ಸಿಂಪ್ಲಿಫೈ ಮಾಡಿ ಈ 4x ಅನ್ನ ಈ ಕಡೆ ತಗೋ ಬನ್ನಿ, 5x ಅಲ್ಲಿ 4x ಹೋದ್ರೆ x ಉಳ್ಕೊಡುತ್ತೆ, ಹಾಗೆ ಈ 16 ಈ ಕಡೆ ತಗೋ ಬನ್ನಿ, 32 16 ಹೋದ್ರೆ 16 ಉಳ್ಕೊಡುತ್ತೆ. ಎಕ್ಸ್ ನ ಬೆಲೆ ಇವಾಗ ಅನ್ನೋನ್ ಫ್ಯಾಕ್ಟರ್ ಅಂತ ಏನ್ ಅನ್ಕೊಂಡಿದ್ವಿ, ಅದ್ರ ಬೆಲೆ ಗೊತ್ತಾಗಿದೆ. ಸೊ ಮೊದಲನೇ ಸಂಖ್ಯೆ 2x ಅಂತ ಗೊತ್ತು ನಮ್ಗೆ, 2×16 ಮಾಡಿ, 2×16 32. ಅದೇ ರೀತಿ 5x, 5×16 80. ಆ ಎರಡು ಸಂಖ್ಯೆಗಳು ಯಾವ್ದಪ್ಪ ಅಂದ್ರೆ 32 ಮತ್ತು 80. ಈ ತರ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಭೂಮಿಯ ಗುರುತ್ವಾಕರ್ಷಣೆ ಆಧಾರದ ಮೇಲೆ ಯಾವ ವಿದ್ಯುತ್ ಸ್ಥಾವರ ಕಾರ್ಯನಿರ್ವಹಣೆ ಮಾಡುತ್ತೆ? ಭೂಶಾಖ, ವಿಂಡೋ ಫಾರ್ಮ್ಗಳು, ಜಲಶಕ್ತಿ, ಪರಮಾಣು ಶಕ್ತಿ. ಭೂಮಿಯ ಗುರುತ್ವಾಕರ್ಷಣೆ ಆಧಾರದ ಮೇಲೆ ಯಾವ ವಿದ್ಯುತ್ ಸ್ಥಾವರ ಕೆಲಸ ಮಾಡುತ್ತೆ? ಸೊ ಆಪ್ಷನ್ 3 ಜಲಶಕ್ತಿ. ಗುರುತ್ವಾಕರ್ಷಣೆಯಿಂದ ಟರ್ಬೈನ್ಗಳಲ್ಲಿ ಅಣೆಕಟ್ಟು ಜಲಪಾತಗಳ ಕಿರಿದಾದ ತೆರೆಯುವಿಕೆಯಲ್ಲಿ ಟರ್ಬೈನ್ನ ಹಾಕ್ತಾರೆ, ಅದರಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡಿ ಮೋಟರ್ಗಳನ್ನು ಓಡಿಸೋದಕ್ಕೆ ಬಳಸ್ತಾರೆ. ಸೊ ಜಲಶಕ್ತಿ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇದನ್ನು ಹೊರತುಪಡಿಸಿ ಭೂಶಾಖ ಅಂತ ಏನಿದೆ ಆಪ್ಷನ್ನು, ಅದು ವಿದ್ಯುತ್ ಸ್ಥಾವರ ಭೂಮಿಯ ಮೇಲ್ಮೈಯೊಳಗಿನ ತಾಪಮಾನವನ್ನು ಬಳಸ್ಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಇನ್ನು ವಿಂಡೋ ಫಾರ್ಮ್ಗಳು ಗಾಳಿಯಿಂದ ಉಂಟಾಗುವ ಚಲನ ಶಕ್ತಿಯನ್ನ ಟರ್ಬೈನ್ನ ಬ್ಲೇಡ್ ಮತ್ತು ಜನರೇಟರ್ನ ಶಾಫ್ಟ್ನ ತಿರುಗಿಸ್ಕೊಂಡು ಬಳಸ್ಕೊಂಡು ಅದರ ಮೂಲಕ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತಾರೆ. ಇನ್ನು ಪರಮಾಣು ಶಕ್ತಿ ಏನಿದೆ, ಅದು ಶಾಖವನ್ನು ಉತ್ಪಾದಿಸುವ ನಿಯಂತ್ರಿತ ಸರಪಳಿ ವಿದ್ಯುತ್ ವಿತರಣಾ ಕ್ರಿಯೆಗೆ ಒಳಗಾಗುವ ವಿಕಿರಣಶೀಲ ಅಂಶಗಳನ್ನು ಬಳಸುತ್ತೆ. ಈ ಶಾಖವು ಜನರೇಟರ್ ಸ್ಟಾಫ್ಟ್ ಅನ್ನು ರೇಟ್ ಮಾಡಲು ಅಧಿಕ ಒತ್ತಡ ಉಗಿಯನ್ನು ಉತ್ಪಾದನೆ ಮಾಡೋದಕ್ಕೆ ಬಳಸ್ಕೋತಾರೆ. ಹಾರ್ನ್ಬಿಲ್ ಉತ್ಸವವನ್ನ ಭಾರತೀಯ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ಹಾರ್ನ್ಬಿಲ್ ಹಬ್ಬವನ್ನ ಯಾವ ಭಾರತೀಯ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ಬಹಳಷ್ಟು ಅರಬ್ಬಿ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗಾಲ್ಯಾಂಡ್. ಹಾರ್ನ್ಬಿಲ್ ಹಬ್ಬ ನಾಗಾಲ್ಯಾಂಡ್ನಲ್ಲಿ ಆಚರಿಸತಕ್ಕಂಥ ಪ್ರಸಿದ್ಧವಾದ ಹಬ್ಬವಾಗಿರ್ತದೆ. ನಾಗಾಲ್ಯಾಂಡ್ನ ನಾಗಗ್ರಾಮದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಡಿಸೆಂಬರ್ 1 10 ತಾರೀಕಿನ ಈ ಹಬ್ಬವನ್ನು ನಡೆಸಲಾಗ್ತದೆ. ನಾಗಾಲ್ಯಾಂಡ್ ರಾಜ್ಯದ ಎಲ್ಲ ಬುಡಕಟ್ಟು ಜನಾಂಗದವರು ಈ ಹಬ್ಬದಲ್ಲಿ ಭಾಗವಹಿಸ್ತಾರೆ. ಇದನ್ನ ಹಬ್ಬಗಳ ಹಬ್ಬ, ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಕರೀತಾರೆ. ಹಾರ್ನ್ಬಿಲ್ ಉತ್ಸವವನ್ನ ಮೊಟ್ಟ ಮೊದಲನೇ ಬಾರಿಗೆ 2000 ಆಚರಣೆ ಮಾಡಲಾಗಿದೆ. ಇದನ್ನ ಹೊರತುಪಡಿಸಿ ನೋಡಿ ಆಪ್ಷನ್ಗಳಲ್ಲಿ ಇರತಕ್ಕಂಥ ಮಣಿಪುರದಲ್ಲಿ ಯೋಶಾಂಗ್ ಮತ್ತು ಚಾವಾನ್ಕುಟ್ ಅನ್ನೋ ಎರಡು ಪ್ರಮುಖವಾದ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಈಶಾನ್ಯ ರಾಜ್ಯಗಳು ಇವೆಲ್ಲ, ಹಾಗಾಗಿ ಹಬ್ಬಗಳು ಗೊತ್ತಿರಬೇಕಾಗುತ್ತೆ. ಸಿಕ್ಕಿಂ ಅಲ್ಲಿ ಲೋಸರ್ ಮತ್ತು ಸಾಗಾ ದಾವಾ ಅನ್ನೋ ಎರಡು ಪ್ರಮುಖವಾದ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಇನ್ನು ತ್ರಿಪುರದಲ್ಲಿ ಕಾರ್ಜಿ ಪೂಜೆ ಅಂತ ಪ್ರಮುಖವಾದಂತಹ ಹಬ್ಬ ಆಚರಣೆ ಮಾಡ್ತಾರೆ. ಪ್ರಶ್ನೆ, ನೀವು ಪ್ರತಿದಿನ ಬಳಸುವ ಟೂತ್ಪೇಸ್ಟ್ ಕುಳಿಗಳ ವಿರುದ್ಧ ಹೋರಾಡಲು ಈ ಕೆಳಗಿನ ಯಾವ ಖನಿಜ ಹೊಂದಿರುತ್ತದೆ, ಅಂದ್ರೆ ಆ ಟೂತ್ಪೇಸ್ಟ್ ನಲ್ಲಿ ಯಾವ ಖನಿಜ ಇರುತ್ತೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಫ್ಲೋರೈಡ್. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ PDF ಅಲ್ಲಿ ಕೊಟ್ಟಿರ್ತೀನಿ, ಸಂಪೂರ್ಣವಾಗಿ ಓದ್ಕೋಬಹುದು. ಈ PDF ಅನ್ನ ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಸೊ ವಿಡಿಯೋನ ನೋಡಿದ್ಮೇಲೆ ಡೈರೆಕ್ಟ್ ಆಗಿ ನೀವು ಡಿಸ್ಕ್ರಿಪ್ಷನ್ ಹೋಗಿ ಟೆಲಿಗ್ರಾಮ್ ನ ಜಾಯ್ನ್ ಆಗಿ ನಮ್ಮ ಏಕಲವ್ಯ ಅಫಿಷಿಯಲ್ ಟೆಲಿಗ್ರಾಮ್ ಹ್ಯಾಂಡಲ್ ಇದೆ, ಅಲ್ಲಿ ನಿಮಗೆ ಈ PDF ಅವೈಲೇಬಲ್ ಇರುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಿಗೆ. ಎಲ್ರಿಗೂ ಧನ್ಯವಾದಗಳು.